ಶ್ರೀ ಗುರುಭ್ಯೋ ನಮಃ ಮಾಯಕಾರಭುವೆ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರ ಸ್ವಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಮೃಹಿ ಸ್ವಹ ಆರಾಧ್ಯ ದೇವನಾಗಿರುವಂತಹ ಮಲೆಮಾದೇಶ್ವರನ ಮನದಲ್ಲಿ ನೆನೆಯುತ್ತ ಗುರುಗಳ ತಂದೆ ತಾಯಿಯ ಪಾದಾರಿಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಓನ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು ವಾಸ್ತು ದೇವತಾಭ್ಯೋ ನಮಃ ಇಂದ್ರಾಯ ನಮಃ ಅಗ್ನಯೇ ನಮಃ ಯಮಾಯ ನಮಃ ನಿರುತಿಯೇ ನಮಃ ವರುಣಾಯ ನಮಃ ವಾಯುವೇ ನಮಃ ಕುಬೇರಾಯ ನಮಃ ಈಶಾನಾಯ ನಮಃ ಮಧ್ಯಯಜ್ಞಪುರುಷಾಯ ನಮಃ ಬ್ರಹ್ಮಾಯ ನಮಃ ಅನಂತಾಯ ನಮಃ ಅಷ್ಟ ದೇವತಾಭ್ಯೋ ನಮಃ ಇವತ್ತು ಬಹಳ ಪ್ರಮುಖವಾದಂತಹ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ಶಾಸ್ತ್ರದ ವಿಚಾರಗಳನ್ನು ಮರೆಮಾಚುವಂಥದ್ದು ಅಥವಾ ಅಧ್ಯಯನದ ಕೊರತೆಯಿಂದ ಸಮಾಜದಲ್ಲಿ ಸಾಮಾನ್ಯ ಜನರಿಗೆ ತಪ್ಪು ತಪ್ಪು ಸಂದೇಶಗಳನ್ನು ನೀಡುವಂಥದ್ದು ಆಗ್ತಾ ಇದೆ ಸಂದೇಶವನ್ನ ನೀಡ್ತಾ ಇರುವಂಥದ್ದು ಇಲ್ಲಿ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಅದರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಜನರಿಗೆ ತಿಳಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸ್ಬೇಕಾಗ್ತದೆ ಇಲ್ಲಿ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರುವಂತಹ ಒಂದು ಮುಖ್ಯವಾದ ವಿಚಾರ ಏನಂದ್ರೆ ಮಲ್ಲಿಕಾ ಕುಟ್ಟಿಮಾ ಮಲ್ಲಿಕಾ ಕುಟ್ಟಿಮಾ ಅಂದ್ರೆ ಏನಪ್ಪಾ ಅಂದ್ರೆ ತುಳಸಿ ಕಟ್ಟೆ ಅಂತ ಅರ್ಥ ಅಷ್ಟೆ ಇನ್ನೇನಿಲ್ಲ ಈ ತುಳಸಿ ಕಟ್ಟೆಯನ್ನ ಯಾವ ಭಾಗದಲ್ಲಿ ಇಡಬೇಕು ಅನ್ನುವಂಥದ್ದು ಪ್ರಶ್ನೆ ಅದು ಸರಿಯಾದಂತಹದ್ದನ್ನ ಎಲ್ಲಿ ತಿಳಿಸಿದ್ದಾರೆ ಯಾವ ಭಾಗದಲ್ಲಿ ತಿಳಿಸಿದ್ದಾರೆ ಅಂತ ನೋಡಿ ನಾವಿಲ್ಲಿ ಸ್ವಲ್ಪ ಲಾಜಿಕ್ ಆಗಿ ಮತ್ತು ಸ್ವಲ್ಪ ಟೆಕ್ನಿಕಲ್ ಆಗಿ ನಾವು ಯೋಚನೆ ಮಾಡೋದಾದ್ರೆ ಅತಿಯಾದ ಸೂರ್ಯನ ಕಿರಣಗಳು ನಮಗೆ ಉತ್ಪತ್ತಿ ಆಗುವಂಥದ್ದು ನಾರ್ತ್ ನಾರ್ತ್ ಈಸ್ಟ್ ಅಥವಾ ಪೂರ್ವ ಅಥವಾ ಈಶಾನ್ಯದ ಮಧ್ಯಭಾಗದಿಂದ ನಮಗೆ ಅತಿ ಹೆಚ್ಚು ಪಾಸಿಟಿವ್ ರೇಸ್ ಪಾಸಿಟಿವ್ ಎನರ್ಜಿ ಮನೆಗೆ ಬರುತ್ತೆ ಅಂತ ನಮ್ಗೆ ಗೊತ್ತು ಅದಕ್ಕೆ ಯಾವಾಗಲೂ ಕೂಡ ಈ ತುಳಸಿ ಕಟ್ಟೆಯಲ್ಲಿ ಅಥವಾ ತುಳಸಿ ಎಲೆಯಲ್ಲಿ ಒಂದು ವಿಶೇಷವಾದಂಥ ಔಷಧಿ ಗುಣ ಇದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತು ಪ್ರತಿದಿನ ಒಂದು ತುಳಸಿ ಎಲೆಯನ್ನು ಸೇವನೆ ಮಾಡೋದ್ರಿಂದ ಅನೇಕ ರೋಗ ಬಾಧೆಗಳು ನಮಗೆ ನಿವಾರಣೆ ಆಗುತ್ತೆ ಹಾಗಾದ್ರೆ ಔಷಧಿ ಇಡುವಂಥ ಸ್ಥಳ ಯಾವುದು ವಾಸ್ತುಶಾಸ್ತ್ರದ ಪ್ರಕಾರ ನಾರ್ತ್ ನಾರ್ತ್ ಈಸ್ಟ್ ಈಸ್ಟ್ ಅಥವಾ ಈಸ್ಟ್ ಆಫ್ ನಾರ್ತ್ ನಾವೇನು ಹೇಳ್ತೀವಿ ಔಷಧಿಯನ್ನು ಇಡುವಂಥ ಜಾಗ ಅಂತ ಹೇಳ್ತೀವಿ ಹಾಗಾದ್ರೆ ಅತಿ ಹೆಚ್ಚು ಸೂರ್ಯನ ಕಿರಣಗಳನ್ನು ಅಬ್ಸರ್ವ್ ಮಾಡುವಂತಹ ಅದರ ಜೊತೆಗೆ ಔಷಧಿ ಗುಣ ಇರುವಂತಹ ಈ ತುಳಸಿ ಕಟ್ಟೆಯನ್ನು ಇಡುವಂತಹ ಜಾಗ ಪೂರ್ವ ಪೂರ್ವ ಈಶಾನ್ಯ ಉತ್ತರ ಉತ್ತರ ಈಶಾನ್ಯ ಭಾಗವೇ ಅತ್ಯಂತ ಶ್ರೇಷ್ಠವಾದಂಥದ್ದು ಇದನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಅದರ ಜೊತೆಗೆ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಇಟ್ಟುಬಿಡ್ಬೇಕಾಗಾದ್ರೆ ಮೂಲಕ್ಕೆ ತಗೊಂಡೋಗಿ ಇಟ್ಬಿಡ್ಬೇಕಾ ಇಲ್ಲ ಪ್ರದಕ್ಷಿಣೆಯನ್ನ ಮಾಡುವಂತ ರೀತಿಯಲ್ಲಿ ಇಡಬೇಕು ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ ಮನುಷ್ಯಾಲಯ ಚಂದ್ರಿಕಾ ಅನ್ನುವಂತ ಗ್ರಂಥದ ಆಧಾರದಲ್ಲಿ ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸ್ತಾರೆ ಏನ್ ತಿಳಿಸ್ತಾರೆ ನೋಡೋಣ ಮಲ್ಲಿಕಾ ಕುಟ್ಟಿ ಮಮ పదయో పదే రాపవత్సా పాసంజపదరపదే దక్షిణేయ తునరాపవత్సాపద పదయేత గేహాధిష్టనాతుం కుహచిద్యాదిద్రాంత భాగేహీనం వా రజ్జువేదా పగతముతం ಮಲ್ಲಿಕಾ ಕುಟಿಂ ತಥಾ ಅನ್ನುವಂಥ ಒಂದು ವಿಚಾರವನ್ನು ನಮಗೆ ತಿಳಿಸಿದ್ದಾರೆ ನಿಮಗೇನು ಅರ್ಥ ಆಗಲಿಲ್ಲ ನನಗೆ ಗೊತ್ತು ಅದರ ವಿಶ್ಲೇಷಣೆಯನ್ನು ಈಗ ಬರ್ದಿದ್ದಾರೆ ನಾನು ತಿಳಿಸ್ತೀನಿ ನಿಮಗೆ ಮನುಷ್ಯಾಲಯ ಚಂದ್ರಿಕ ಗ್ರಂಥ ಬಹಳ ಪ್ರಾಚೀನವಾಗಿರುವಂಥದ್ದು ಮತ್ತು ಮನುಷ್ಯರು ವಾಸ ಮಾಡುವಂಥ ಗೃಹಗಳ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿಸುವಂತ ಒಂದು ಗ್ರಂಥ ಅದು ಅದರಲ್ಲಿ ಹೇಳ್ತಾರೆ ತುಳಸಿ ಕಟ್ಟೆಯನ್ನ ಅಪ ಅತ್ತು ಸಾರಿ ತುಳಸಿ ಕಟ್ಟೆಯನ್ನು ಅಪ ಮತ್ತು ಅಪವತ್ಸ ಪದದಲ್ಲೇ ನಿರ್ಮಿಸಬೇಕು ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಪ ಮತ್ತು ಅಪವತ್ಸ ಅನ್ನುವಂಥ ಭಾಗ ಅದರ ನೇರ ಗೆರೆಯನ್ನು ಹೇಳಿದ್ರೆ ಅಂದ್ರೆ ಉತ್ತರದಲ್ಲಿ ಎಳೆಯುವಾಗಂತ ಅಪ ಯಾವ ಜಾಗದಲ್ಲಿ ಇದೆಯೋ ಆ ಭಾಗದಲ್ಲಿ ಪೂರ್ವದಲ್ಲಿ ಇಡುವಾಗ ಅಪವತ್ಸ ಯಾವ ಜಾಗದಲ್ಲಿ ಇದೆಯೋ ಆ ಜಾಗದಲ್ಲಿ ಲೈನ್ ಹೇಳಿದ್ರೆ ಅದು ಯಾವ ಭಾಗದಲ್ಲಿ ಬರುತ್ತೆ ಅಲ್ಲಿ ಇಡಬೇಕು ಇನ್ನೂ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದ್ರೆ ಉತ್ತರ ಭಾಗವನ್ನು ಒಂಬತ್ತು ಭಾಗಗಳನ್ನಾಗಿ ಮಾಡಿದಾಗ ಉತ್ತರ ಭಾಗವನ್ನು ಒಂಬತ್ತು ಭಾಗಗಳನ್ನಾಗಿ ಮಾಡಿದಾಗ ಈಶಾನ್ಯ ಮೂಲೆಯಿಂದ ಲೆಕ್ಕ ಮಾಡುವಾಗ ಎರಡನೇ ಭಾಗದಲ್ಲಿ ಅದೇ ರೀತಿ ಪೂರ್ವದ ನಿಮ್ಮ ಅಳತೆಯನ್ನ ಅಂದ್ರೆ ನಿಮ್ಮ ಗೃಹ ನಿರ್ಮಾಣದ ಅಳತೆಯನ್ನ ಒಂಬತ್ತು ಭಾಗ ಮಾಡಿದಾಗ ಈಶಾನ್ಯದಿಂದ ಲೆಕ್ಕ ಮಾಡುವಾಗ ಎರಡನೇ ಭಾಗದಲ್ಲಿ ಅಂದ್ರೆ ಉತ್ತರದ ಅಪಭಾಗದಲ್ಲಿ ಪೂರ್ವದ ಅಪವತ್ಸಹ ಭಾಗದಲ್ಲಿ ತುಳಸಿ ಕಟ್ಟೆಯನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಶಾಸ್ತ್ರಸಮ್ಮತವಾಗಿ ನಮಗೆ ತಿಳಿಸಿದ್ದಾರೆ ಇದರ ಎತ್ತರ ಪ್ರಮಾಣವು ಅಧಿಷ್ಠಾನ ಎತ್ತರಮಾನವನ್ನು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಸಮಭಾಗಗಳಾಗಿ ವಿಭಾಗಿಸಿ ಒಂದಂಶವನ್ನು ಕಡಿಮೆ ಮಾಡಿ ನಿರ್ಮಿಸಬೇಕು ಇದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಏನಂತಂದ್ರೆ ಹೇಗೆ ಈ ತುಳಸಿ ಕಟ್ಟೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಕೂಡ ಒಂದು ಸೂತ್ರ ಇದೆ ಅದರ ಜೊತೆಗೆ ಬಹಳ ಎಚ್ಚರಿಕೆಯನ್ನ ಗಣ ಗಮನಿಸ್ಬೇಕು ಕರಣ ಸೂತ್ರಕ್ಕೆ ವೇದ ಬಾರದಂತೆ ಎಚ್ಚರ ವಹಿಸಬೇಕು ಒಂದೇ ಸೂತ್ರ ಅವರು ಅಪ ಇರಬೇಕು ಇಲ್ಲ ಅಪವತ್ಸದ ಭಾಗ ಉತ್ತರದಲ್ಲಿ ಅಪ ಪೂರ್ವದಲ್ಲಿ ಅಪವತ್ಸ ಭಾಗದಲ್ಲಿ ತುಳಸಿ ಕಟ್ಟೆಯನ್ನ ಪ್ರದಕ್ಷಿಣಾಕಾರದಲ್ಲಿ ಇಡಬೇಕು ಅದ್ರ ಜೊತೆಗೆ ನೀವು ಇಡುವಂತಹ ಸಂದರ್ಭದಲ್ಲಿ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಕರ್ಣರೇಖೆಗೆ ವೇದ ಆಗದಿರ ತರ ನೋಡ್ಕೊಳ್ಳೆ ಎಕ್ಸಾಕ್ಟ್ ಈಶಾನ್ಯದಿಂದ ನೈಋತ್ಯದಕ್ಕೆ ಕಾಂಪೌಂಡಿಂದ ಅಥವಾ ನಿಮ್ಮ ಮನೆಯಿಂದ ನೇರವಾದ ಗೆರೆಯನ್ನು ಎಳೆದಾಗ ಅದನ್ನ ಕರ್ಣರೇಖೆ ಅಂತ ಕರಿತೀವಿ ಆ ಕರ್ಣರೇಖೆಯ ಮೇಲೆ ಇಡಬಾರ್ದು ತುಂಬಾ ಜನ ಏನ್ ಮಾಡ್ಬಿಟ್ಟಿರ್ತಾರೆ ಅಂದ್ರೆ ಈಶಾನ್ಯ ಮೂಲೆಗೆ ತಗೊಂಡೋಗಿ ಇಟ್ಬಿಟ್ಟಿರ್ತಾರೆ ಈಶಾನ್ಯ ಮೂಲೆಗೆ ಇಡಬಾರ್ದು ಒಂದು ಭಾಗವನ್ನು ಬಿಟ್ಟು ನೀವು ತುಳಸಿ ಕಟ್ಟೆಯನ್ನು ಇಡೋದ್ರಿಂದ ಆ ಕುಟುಂಬದಲ್ಲಿ ಆಯುರಾರೋಗ್ಯವು ಪ್ರಾಪ್ತಿ ಆಗ್ತದೆ ಅಂತಸ್ತು ಹೆಚ್ಚಾಗ್ತದೆ ರೋಗಬಾಧೆಗಳು ಕಮ್ಮಿ ಆಗ್ತದೆ ಈ ರೀತಿಯಾಗಿ ತುಳಸಿ ಕಟ್ಟೆ ನಿರ್ಮಾಣವನ್ನು ವಾಸ್ತು ಪ್ರಕಾರ ಮಾಡ್ಕೊಳ್ಳಿ ಜೊತೆಗೆ ಇನ್ನೂ ಹೆಚ್ಚಿನ ವಾಸ್ತು ವಿಷಯಗಳನ್ನು ನೀವು ತಿಳ್ಕೊಬೇಕು ಅಂದರೆ ನಮ್ಮ ವಾಹಿನಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ ಅದರ ಜೊತೆಗೆ ವಾಸ್ತುಶಾಸ್ತ್ರವನ್ನು ಕಲಿಯಬೇಕು ಆಸಕ್ತಿ ಇರುವಂಥವರು ಸಂಪರ್ಕ ಮಾಡಿ ಜೊತೆಗೆ ಇದೇ ತಿಂಗಳಿಪ್ಪತ್ತೈದನೇ ತಾರೀಕು ನಿಗೂಢ ಪ್ರಶ್ನಶಾಸ್ತ್ರ ತಾಂಬೂಲ ತಂಡುಲ ಮತ್ತು ನಾಗವಲ್ಲಿ ಶಾಸ್ತ್ರ ರಮಲ ಶಾಸ್ತ್ರ ತಂಡುಲ ಶಾಸ್ತ್ರ ಮನೋಗತ ಪ್ರಶ್ನೆ ವಿಷಯ ಅನೇಕ ವಿಚಾರಗಳನ್ನು ತಿಳಿಸ್ಕೊಡುವಂಥ ಒಂದು ದಿನದ ತರಗತಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತೆ ಯಾರು ಆಸಕ್ತಿ ಇದೆ ಕರೆ ಮಾಡಿ ಅಂತ ಹೇಳ್ತಾ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆ ಮಲೆಮಾದೇಶ್ವರನ ಸದಾ ನಿಮ್ಮ ಮೇಲಿರಲಿ ಶ್ರೀ